ಸುಧಾರಾಣಿ ಮ್ಯಾಮ್, ನಾನು ನಿಜವಾಗ್ಲೂ ನಿಮ್ಮನ್ನ ನೋಡೇ ಆ ಲೈನ್ ಹೇಳಿದ್ದು, ಚಂದ್ರನ ಥರ ಕಾಣ್ತಾ ಇದ್ದೀರಾ, ಅದರಲ್ಲೂ ಇವತ್ತು ಹೊಳೆಯೋ ಸೀರೆ ಹಾಕೊಂಡು ಬಂದ್ಬಿಟ್ಟಿದ್ದೀರಾ. ಮೊದಲನೇದಾಗಿ ಹೊಸಪೇಟೆಗೆ ಆತ್ಮೀಯವಾದ ಸ್ವಾಗತ ಮ್ಯಾಮ್. ಹೊಸಪೇಟೆಗೆ ಬಂದಿದ್ದು ಆ ಸಂತೋಷ ಹೇಗಿದೆ ಮೊದಲು ಹಂಚ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಇವತ್ತು ನನಗೆ ಬಹಳ ವಿಶೇಷವಾದ ದಿನ, ಏಕೆಂದ್ರೆ ಒಂಥರ ಹ್ಯಾಟ್ರಿಕ್ ಇವೆಂಟ್ಸ್ ಇವತ್ತು. ಓಹೋ ಮೇಡಮ್, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಆ ಥರ ಅಲ್ಲ. ಮೊದಲನೇದಾಗಿ ಹೊಸಪೇಟೆ, ಇದಕ್ಕೆ ಮುಂಚೆ ಬಹಳ ಸತಿ ಚಿತ್ರೀಕರಣಕ್ಕೆಲ್ಲ ಬಂದಿದ್ದೀನಿ. ಆ ಥರ ಒಂದೇ ದಿನ ಅನ್ಕೊಂಬಿಟ್ಟೆ. ಇಲ್ಲ ಇಲ್ಲ, ನನ್ನ ಕೆರಿಯರಲ್ಲಿ ತುಂಬ ಒಳ್ಳೆ ಹೆಸರು ತಂದುಕೊಟ್ಟಂಥ ಕೆಲವು ಚಿತ್ರಗಳು ಇಲ್ಲಿ ಶೂಟಿಂಗ್ ಮಾಡಿದ್ವಿ. ಅದು ಶ್ರೀಗಂಧ ಆಗಿರ್ಬೋದು, ಅರ್ಗಿಣಿ ಆಗಿರ್ಬೋದು. ಹಾಗಾಗಿ ನನಗೆ ಈ ಜಾಗ ತುಂಬ ಒಂದು ಮನಸ್ಸಿಗೆ ಹತ್ತಿರವಾದಂಥ ಊರು. ಅಷ್ಟೇ ಅಭಿಮಾನ ಈ ಜನಗಳೆಲ್ಲ ನೀಡಿದ್ದಾರೆ. ಎಸ್ಪೆಷಲಿ ಅರ್ಗಿಣಿ ಸಿನಿಮಾ ಶೂಟ್ ಮಾಡುವಾಗ ಕೆಲವೊಂದು ಸೀನ್ಸ್ ಎಲ್ಲ ಶೂಟ್ ಮಾಡಿದಾಗ ಒಂಥರ ಲೈವ್ ಫೀಡ್ಬ್ಯಾಕ್ ಅನ್ನೋಂಗೆ ಅವರ ಒಂದು ಪ್ರೀತಿ ಪ್ರೋತ್ಸಾಹ ನೀಡಿದ್ದಾರೆ, ಅದೊಂದು ವಿಶೇಷ. ಎರಡನೇದು, ಅಪ್ಪಾಜಿ ಅವ್ರ ಬ್ಯಾನರಿಂದ ಇಂಟ್ರೊಡ್ಯೂಸ್ ಆದೆ. ಅವ್ರ ಮನೇಲಿ ಎಲ್ಲರ ಜೊತೆ ಆ್ಯಕ್ಟ್ ಮಾಡುವಂಥ ಒಂದು ಅವಕಾಶ, ಸೌಭಾಗ್ಯ ನನಗೆ ಸಿಕ್ಕಿದೆ. ಜೊತೆಗೆ ಹೊಂಬಾಳೆ ಮೂವೀಸ್, ಹೊಂಬಾಳೆ ಫಿಲಮ್ಸ್ ಅವರ ಮೊದಲನೇ ಚಿತ್ರದಿಂದ ಆಲ್ಮೋಸ್ಟ್ ಅವರೆಲ್ಲ ಪ್ರೊಡಕ್ಷನ್ಸಲ್ಲೂ ಇಲ್ಲ ತೆರೆ ಹಿಂದೆ ಕೆಲಸ ಮಾಡಿದ್ದೀನಿ, ಇಲ್ಲ ಕ್ಯಾಮ್ರಾ ಮುಂದೆ ಇದ್ದು ಕೆಲಸ ಮಾಡಿದ್ದೀನಿ, ಕೂಡ ಕೆಲಸ ಮಾಡಿದ್ದೆ. ಸೊ ಹಾಗಾಗಿ ವೆರಿ ಸ್ಪೆಷಲ್ ಡೇ ಆ್ಯಂಡ್ ಐ ಆಮ್ ಗ್ಲ್ಯಾಡ್ ಆ್ಯಂಡ್ ಹ್ಯಾಪಿ ಟು ಬಿ ಹಿಯರ್. ಆ್ಯಂಡ್ ಮೇಡಮ್, ಯುವ ಚಿತ್ರದ ಮೂಲಕ ದೊಡ್ಡ ಮನೆಯ ಕೂಸು, ನಮ್ಮ ಅಪ್ಪು ಸರ್ ಅವರ ಪ್ರೀತಿಯ ಮಗ ಯುವರಾಜ್ ಕುಮಾರ್ ಅವರು ಲಾಂಚ್ ಆಗ್ತಾ ಇದ್ದಾರೆ. ಸೊ ಅವರ ಬಗ್ಗೆ ನಿಮ್ಮ ಮಾತು ಪ್ಲೀಸ್. ಏನು ಹೇಳಿ, ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ಅದೇ ಒಂದು ಡೆಡಿಕೇಶನ್, ಶ್ರದ್ಧೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಆ ವಿನಯ. ಅದು ಹಾಗೆ ಅಫ್ಕೋರ್ಸ್ ಟ್ಯಾಲೆಂಟ್ ಥರ ಒಳ್ಳೆ ಗುಣಗಳು ರಕ್ತಗತವಾಗಿ ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ. ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಅವ್ರ ತಂದೆಯವ್ರು ಹೇಳ್ದಂಗೆ ಈಗ ಜವಾಬ್ದಾರಿ ಜಾಸ್ತಿ ಇದೆ. ಸೊ ಅದನ್ನು ಅವ್ರು ಕಂಟಿನ್ಯೂ ಮಾಡಲಿ ಆ್ಯಂಡ್ ಐ ಆಮ್ ಶ್ಯೂರ್ ಹಿ ವಿಲ್ ಬಿ ವೆರಿ ವೆರಿ ಸಕ್ಸಸ್ಫುಲ್. ಏಕೆಂದರೆ ಇಷ್ಟು ಜನದ ಇಡೀ ಕರ್ನಾಟಕದ ಒಂದು ಪ್ರೋತ್ಸಾಹ ಪ್ರೀತಿ ಅವ್ರಿಗಿರೋದ್ರಿಂದ ಅವರು ಯಶಸ್ವಿ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಸ್ವೀಟ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅಚ್ಯುತ್ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗಾಗಿ ಹೊಸಪೇಟೆ ಜನರಿಗೋಸ್ಕರ ಬಂದ್ರಿ, ಯುವ ಚಿತ್ರಕ್ಕಾಗಿ ಬಂದ್ರಿ, ಥ್ಯಾಂಕ್ ಯು. ಸೊ ನಿಮ್ಮ ಮಾತು ಸರ್. ಥ್ಯಾಂಕ್ ಯು. ಯಾವುದಕ್ಕೆ ನಾನು ಇಬ್ರು ಒಂದೇ ಊರಿನವರು ಅಂತ ಹೇಳ್ಬಿಟ್ಟು ಬಂದಿದ್ದೀರಾ. ಎಲ್ರಿಗೂ ನಮಸ್ಕಾರ. ಹೊಸಪೇಟೆಯ ಕಲಾಭಿಮಾನಿಗಳಿಗೆ, ಕಲಾ ರಸಿಕರಿಗೆ ಮತ್ತು ಕನ್ನಡ ಚಿತ್ರಗಳನ್ನು ಯಾವತ್ತೂ ಹೊಸಪೇಟೆಯಿಂದ ಪೋಷಿಸ್ತಾ ಇರುವಂಥ ಎಲ್ಲ ಸಹೃದಯ ಪ್ರೇಕ್ಷಕರಿಗೆ ಅನಂತಾನಂತ ವಂದನೆಗಳು. ಇವತ್ತು ಯುವ ಚಿತ್ರದ ಪ್ರೀ ರಿಲೀಸ್ ಈವೆಂಟ್ಗೆ ಇಲ್ಲಿ ಎಲ್ಲರೂ ಸೇರಿದ್ದೇವೆ. ಯುವ ಚಿತ್ರದ ಮುಖಾಂತರ ಕನ್ನಡಕ್ಕೆ ಮತ್ತೊಬ್ಬ ಯುವ ನಟ, ಬಹು ನಿರೀಕ್ಷೆಯನ್ನು ನಾವೆಲ್ಲರೂ ಇಟ್ಟಿರ್ತಕ್ಕಂಥ ಯುವರಾಜ್ ಕುಮಾರ್ ಅವರನ್ನು ಈ ಚಿತ್ರದ ಮುಖಾಂತರ ಸ್ವಾಗತಿಸ್ತಾ ಇದ್ದೇನೆ. ವಿಶ್ ಯು ಆಲ್ ದ ಬೆಸ್ಟ್ ಯುವ. ಥ್ಯಾಂಕ್ ಯು. ಇಷ್ಟು ಸೀರಿಯಸ್ ಆಗಿ ಥ್ಯಾಂಕ್ ಯು ಹೇಳ್ತಾ ಇದಾರೆ ಸರ್. ಈಗ ನೀವು ಪಿಕ್ಚರ್ ಸೈನ್ ಮಾಡ್ಬೇಕಾರೆ ಫಸ್ಟ್ ರೋಲ್ಗೆ ಸೈನ್ ಮಾಡ್ತೀರಾ, ಆಮೇಲೆ ನೀವು ಫಾದರ್ ರೋಲ್ ಅಂತ ಗೊತ್ತಾಗಿ ಸೈನ್ ಮಾಡ್ತೀರಾ, ಹೆಂಗೆ ಸರ್? ಅಥವಾ ಫಾದರ್ ರೋಲ್ ಅಂತಾನೆ ಫಸ್ಟೇ ಕೊಟ್ಬಿಡ್ತಾರಾ ಸರ್? ಎಲ್ಲರ ಫೇವ್ರೆಟ್ ಡ್ಯಾಡಿ ಆಗ್ಬಿಟ್ಟಿದ್ದೀರಾ ಸರ್ ನೀವು? ಕತೆ ಹೇಳ್ತಾರೆ ಮೇಡಮ್, ಕತೆ ಹೇಳ್ತಾರೆ. ನೀವು ಅದನ್ನ ಕೇಳ್ಬಿಟ್ಟು ಓಕೆ ಅಂತ ಹೇಳಿ. ಓಕೆ ಸರ್, ಸುಧಾರಾಣಿ ಮ್ಯಾಮ್ ಜೊತೆ ಅಭಿನಯಿಸಿದ್ದು ಅದಕ್ಕೂ ಕತೆ ಹೇಳಿರ್ತಾರೆ ಇವರು. ಅಲ್ಲ ಸರ್, ಅದು ಕತೆ ಅಲ್ಲ ಸರ್, ಅಭಿನಯಿಸಿದಾಗ ಆದರೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದನ್ನ ಹಂಚ್ಕೊಳ್ಳಿ, ಹೇಗಿತ್ತು? ಚೆನ್ನಾಗಿತ್ತು, ಯಾಕೆಂದ್ರೆ ನಮಗೆ ಸುಧಾರಾಣಿ ಅವ್ರನ್ನ ಕಂಡ್ರೆ ಸ್ವಲ್ಪ ಭಯ. ನಾನು ಚಿಕ್ಕ ಹುಡುಗನಿಂದನೂ ಸುಧಾರಾಣಿ ಅವರ ಅಭಿನಯನ ನೋಡ್ತಾ ಬೆಳೆದಿರೋನಾದ್ರಿಂದ ಅವ್ರ ಜೊತೆ ಅಭಿನಯಿಸುವಂಥ ಸಂದರ್ಭ ಬಂದಾಗ ಸ್ವಲ್ಪ ಭಯ ಆಗ್ತಾ ಇತ್ತು. ಆ್ಯಕ್ಚುಲಿ ಅವರೇ ನನಗೆ ಧೈರ್ಯ ತುಂಬಿ ಅಭಿನಯಿಸುವಂತೆ ಮಾಡಿದ್ರು. ಸುಮ್ಮನೆ ಇಲ್ಲಿ ಸೈಡಲ್ಲಿ ಹೇಳ್ತಾ ಇದ್ರು, ಏ ನಂಗೆ ಅವರು ಅಪರಂಜಿ ಚಿನ್ನವೋ ಸಾಂಗ್ ಇದೆಲ್ಲ ಅದು ನನಗೆ ಭಾಳ ಇಷ್ಟ, ಆ ಸಾಂಗ್ ಬಂದಾಗೆಲ್ಲ ನಾನು ಹಿಂಗೆ ಹಿಂಗೆ ಡ್ಯಾನ್ಸ್ ಮಾಡ್ತಿದ್ದೆ ಅಂತ ಹೇಳಿದ್ರು ಅವ್ರು. ಅದೇ ಮೇಡಮ್ ನಾನು ಹೇಳಿದ್ದು, ನಾನು ಸಣ್ಣ ಹುಡುಗನಿಂದನೂ ನೋಡಿದ್ದೆ. ಮೇಡಮ್ ಏನು ಹೇಳ್ತಾರೆ ಈ ಮಾತಿಗೆ? ಅಲ್ಲಲ್ಲ, ಇವ್ರ ಕ್ಯಾಮ್ರಾ ಎದುರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತು, ಆಫ್ ದಿ ಕ್ಯಾಮ್ರಾ ಇಷ್ಟೆಲ್ಲ ಆ್ಯಕ್ಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಏನೋ ನಮ್ಮೂರಿನವ್ರು ಒಂದು ತುಂಬ ಅಭಿಮಾನದಿಂದ ಹೇಳ್ತಾರೆ. ಈ ಥರ ಇದು ಅಪರಾಧ ಮೇಡಮ್, ಈ ಅಪರಾಧಕ್ಕೆ ನಿಮ್ಮ ಶಿಕ್ಷೆಯ ಮಾತು ಏನಾದರೂ? ಆಮೇಲೆ ವಿಚಾರಿಸ್ಕೋತೀನಿ. ಆಮೇಲೆ ಒಂದೇ ಅವ್ರಿಗೆಲ್ಲ ಟಿಕೆಟೇ ಕಟ್ ಮಾಡಿಬಿಡ್ತಾರೆ.
ಆ್ಯಂಡ್ ಸರ್, ಹೊಂಬಾಳೆ ಸಿನಿಮಾಸ್ ಆಗಿರ್ಬೋದು ಅಥವಾ ಸಂತೋಷ್ ಸರ್ ಅವರ ಜೊತೆ ನಿಮ್ಮ ಪಯಣ ಆಗಿರ್ಬೋದು, ಅದು ನಿರಂತರವಾಗಿ ನಡೀತಾ ಇದೆ. ನಿಜ ಹೇಳ್ಬೇಕಂದ್ರೆ ನೀವು ಒಂಥರ ಆಸ್ಥಾನ ಕಲಾವಿದರು, ನೀವಿಲ್ಲದೆ ಅವ್ರ ಸಿನಿಮಾನೇ ಮಾಡಲ್ಲ ಅಂತ ಇರ್ತಾರೆ. ಸೊ ಆ ನಂಟಿನ ಬಗ್ಗೆ ಹೇಳಿ ಸರ್. ಹೊಂಬಾಳೆ ಸಿನಿಮಾಸ್ನ ಮೊದಲ ಚಿತ್ರದಿಂದನೂ ಕೂಡ ನಾನು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿನ್ನಿಂದಲೇ ಸಿನಿಮಾದಲ್ಲಿ ಕೂಡ ನಾನು ಅಭಿನಯಿಸಿದ್ದೆ. ಇವತ್ತು ಆ ಸಂಸ್ಥೆಯ ಹಲವು ಚಿತ್ರಗಳಲ್ಲಿ ಅಭಿನಯ, ಈ ಸಿನಿಮಾದಲ್ಲೂ ಇದ್ದೀನಿ. ಹೊಂಬಾಳೆ ಸಿನಿಮಾಸ್, ಹೊಂಬಾಳೆ ಫಿಲಮ್ಸ್ ಅಂದರೆ ನನಗೊಂಥರ ಮನೆ ಇದ್ದಂಗೆ. ಭಾಳ ಆರಾಮಾಗಿ ಬರ್ತೀನಿ, ಆರಾಮಾಗಿ ಕೆಲಸ ಮಾಡ್ತೀನಿ, ಆರಾಮಾಗಿ ಮನೆಗೆ ಹೋಗ್ತೀನಿ. ಅವರು ನಮ್ಮನ್ನು ಭಾಳ ಆರಾಮಾಗಿ ನೋಡ್ಕೋತಾರೆ. ಒಂದೇನಂದರೆ ಕಲಾವಿದರಿಗೆ ಒಂದು ಜಾಗಕ್ಕೆ ಬಂದು ಆ ಜಾಗದಲ್ಲಿ ನಾವು ಕೆಲಸ ಮಾಡಬೇಕು ಅಂದಾಗ ಅದರ ಅಟ್ಮಾಸ್ಫಿಯರು ಭಾಳ ಆರಾಮಾಗಿರಬೇಕು, ನಮ್ಮನ್ನು ಭಾಳ ಸುಖವಾಗಿ ನೋಡ್ಕೋಬೇಕು, ನಮಗೆ ಬೇರೆ ಯಾವ ತರಹದ ತ್ರಾಸನೂ ಅವರು ಕೊಡಬಾರ್ದು. ಇದೆಲ್ಲವನ್ನ ಸಮರ್ಥವಾಗಿ ನಿಭಾಯಿಸುವಂಥ ಒಂದು ಸಂಸ್ಥೆ ಅಂದರೆ ಅದು ಹೊಂಬಾಳೆ ಫಿಲಮ್ಸ್. ನಮ್ಮನ್ನು ಮನೆ ಮಕ್ಕಳ ಥರ ನೋಡ್ಕೋತಾರೆ, ಮಕ್ಕಳನ್ನ ಪ್ಯಾಂಪರ್ ಮಾಡ್ದಂಗೆ, ಮುದ್ದು ಮಾಡ್ದಂಗೆ ನಮ್ಮನ್ನು ಮುದ್ದಾಗಿ ಇಟ್ಕೊಂಡಿರ್ತಾರೆ. ಹಾಗಾಗಿ ನಿರಂತರವಾಗಿ ಅವ್ರ ಜೊತೆ ಒಂದು ಕೆಲಸ ನಡೀತಾನೆ ಇದೆ. ಅವರು ಭಾಳ ಪ್ರೀತಿಯಿಂದ ಈ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಆ ಪ್ರೀತಿಗೆ ನಾನು ಹೊಂಬಾಳೆ ಫಿಲಮ್ಸ್ಗೆ ಆಭಾರಿಯಾಗಿದ್ದೀನಿ. ಜೊತೆಗೆ ಸಂತೋಷ್ ಆನಂದರಾಮ್ ಅವರು, ಇವ್ರ ಜೊತೆ ಕೂಡ ಇವರ ಅಷ್ಟೂ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಇವರಲ್ಲಿ ಮೆಚ್ಚುವಂಥ ಒಂದು ಅಂಶ ಅಂದರೆ ಇಡೀ ಕಥೆಯ ಸೂಕ್ಷ್ಮ ವಿವರಗಳನ್ನು ನಮ್ಮ ಪಾತ್ರಗಳಲ್ಲಿ ತುಂಬಿ ಅದನ್ನು ತೆರೆ ಮೇಲೆ ತರ್ತಾರೆ. ಒಂದು ಸಣ್ಣ ಸಣ್ಣಗಳು, ಸಣ್ಣ ಸಣ್ಣ ಗೆಸ್ಚರ್ಗಳು ಇವನು ಕೂಡ ಸೆರೆ ಹಿಡಿತಾರೆ. ಅದು ಒಬ್ಬ ಕಲಾವಿದನಿಗೆ ಅದನ್ನು ಅಭಿನಯಿಸೋದಕ್ಕೆ ಒಂದು ಸವಾಲನ್ನು ಒಡ್ಡತ್ತೆ. ಅಂತಹ ಸವಾಲನ್ನು ಪ್ರತಿ ಚಿತ್ರದಲ್ಲೂ ಅವರು ಒಂದೊಂದು ಪಾತ್ರದ ಮುಖಾಂತರ ಕೊಡ್ತಾ ಇರ್ತಾರೆ. ಅದು ಭಾಳ ಇಷ್ಟವಾದಂಥ ವಿಷಯ. ಹಾಗಾಗಿ ಅವ್ರ ಜೊತೆ ನಾನು ಯಾವತ್ತೂ ಕೆಲಸ ಮಾಡ್ತಾ ಇರ್ತೀನಿ. ಮುಂದೆ ಅವರು ಅವಕಾಶ ಕೊಟ್ಟರೆ ಖಂಡಿತ ನಾನು ಕೆಲಸ ಮಾಡೇ ಮಾಡ್ತೀನಿ. ನನ್ನ ಮಾತೆಲ್ಲ ಅವ್ರು ಬಿಟ್ಟರು. ಒಂದೇ ಊರಲ್ಲ ಮೇಡಮ್, ಹಂಗೆ ಸೇಮ್ ಒಂದೇ ಟಿಕೆಟಲ್ಲಿ ಇಬ್ರು ಟ್ರಾವೆಲ್ ಮಾಡ್ಬಿಡ್ಬೋದು. ಇವ್ರಿಗೆ ಟಿಕೆಟ್ ಫ್ರೀ. ಓಹೋ, ಮಹಿಳೆಯರಿಗೆ ಟಿಕೆಟ್ ಫ್ರೀ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.